ಇವತ್ತಿನ ವಿಶೇಷ ಅಂದರೆ ಶರಣು ಹುಲ್ಲೂರು ಅವರು ಈ ವಿಜಯನ ಹುಟ್ಟುಹಬ್ಬದ ದಿನ ಇನ್ನೂ ನಮ್ಮ ನೆನಪುಗಳೆಲ್ಲ ಇನ್ನೂ ಹಸಿ ಹಸಿಯಾಗಿದೆ. ನಮ್ಮ ಗಂಟಲು ಇನ್ನೂ ಸರಿ ಹೋಗಿಲ್ಲ, ನಮಗೆ ಮಾತುಗಳು ಇನ್ನೂ ಹೊರಟು ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಅವರು ಈ ಒಂದು ತಿಂಗಳ ಅವಧಿಯಲ್ಲಿ ಬಹಳಷ್ಟು ಜನ ವಿಜಯನ ಸ್ನೇಹಿತರು, ನಿರ್ದೇಶಕರು, ರಂಗಭೂಮಿಯ ಗೆಳೆಯರು, ಚಲನಚಿತ್ರದ ಗೆಳೆಯರು ಇವರೆಲ್ಲರನ್ನೂ ಗುಡ್ಡೆ ಹಾಕಿ ಒಂದು ತಿಂಗಳಲ್ಲಿ ಅದು ಹೇಗೆ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಅದನ್ನು ದೆವ್ವದ ಹಾಗೆ ಕೆಲಸ ಮಾಡೋದು ಅಂತೀವಿ. ಹಾಗೆ ಕೆಲಸ ಮಾಡಿ ವಿಜಯನ ಹುಟ್ಟುಹಬ್ಬಕ್ಕೆ ಉಡುಗೊರೆ ಕೊಡಲು ಅನಂತವಾಗಿರು ಅನ್ನೋ ಒಂದು ಲೇಖನಗಳ ಸಂಕಲನವನ್ನು ಇವತ್ತು ಅವರು ನಿಮ್ಮೆಲ್ಲರ ಸಾಕ್ಷಿ ಸಮೇತ ಅದನ್ನು ಬಿಡುಗಡೆ ಮಾಡೋದಕ್ಕೆ ಇದ್ದಾರೆ ನಮ್ಮ ಜೊತೆ. ಶರಣು ಹುಲ್ಲೂರವರೇ ಬನ್ನಿ. ವಿಜಯ್ ಸರ್, ನನಗೆ ವಿಜಯ್ ಅಂತಿದ್ದಾಗ ಪರಿಚಯ, ಯಾಕೆಂದರೆ ಅವರು ಇನ್ನೂ ಕಾಲೇಜಲ್ಲಿ ಉಪನ್ಯಾಸಕರಾಗಿದ್ದರು. ಆ ಟೈಮಲ್ಲೇ ನನ್ನ ಹೆಂಡತಿಯ ಜೊತೆ ಅವರು ಕಸ್ತೂರಿ ವಾಹಿನಿಯಲ್ಲಿ ರಿಯಾಲಿಟಿ ಶೋ ಹಾಡ್ತಾ ಇದ್ದರು ಜೊತೆ ಪೇರಾಗಿ. ಪ್ರತಿ ನಾನು ಆ ಟೈಮಲ್ಲಿ ಸೀರಿಯಲ್ ಬರವಣಿಗೆ ಮತ್ತು ಪತ್ರಕರ್ತನಾಗಿ ಬ್ಯುಸಿ ಇದ್ದ ಟೈಮಲ್ಲಿ ನಮ್ಮ ಮನೆಯವರೆಗೂ ಬಂದು ನನ್ನ ಹೆಂಡತಿಯನ್ನು ಕರ್ಕೊಂಡು ಶೂಟಿಂಗ್ ಮುಗಿದು ಮತ್ತೆ ವಾಪಸ್ ತರುವ ಜವಾಬ್ದಾರಿ ಅವ್ರ ಮೇಲಿತ್ತು. ಹಲವಾರು ಬಾರಿ ಆ ಥರ ಮಾಡಿದ್ದಾರೆ. ಆ 10 ವರ್ಷದ ಜರ್ನಿಯಲ್ಲಿ ಅವ್ರನ್ನ ನಾನು ವಿಜಯಿಯಾಗಿ, ಸಂಚಾರಿ ವಿಜಯಿಯಾಗಿ, ಇತ್ತೀಚಿನ ದಿನಗಳಲ್ಲಿ ಅಂದರೆ 2-3 ವರ್ಷದಿಂದ ಅವ್ರಿಗೆ ವಿಜಿ ಸರ್ ಅಂತ ಕರೀತಾ ಇದ್ದೆ. ಅಷ್ಟು ಅಗಾಧವಾದ ಬೆಳವಣಿಗೆಯನ್ನು ಅವರು ಹೊಂದಿದ್ದರು, ಅರ್ಹರಾಗಿದ್ದರು ಕೂಡ. ಅವರನ್ನು ಆಮೇಲೆ ಈ ಒಂದು 3-4 ವರ್ಷದಲ್ಲಿ ವಿಪರೀತವಾಗಿ ನಮ್ಮೊಂದಿಗೆ ಒಡನಾಟ ಇಟ್ಕೊಂಡಿದ್ದು. ಪ್ರತಿ ದಿವಸ ಮಾನ್ಸೂರಿ ಸರು, ನಾನು ಮತ್ತು ವೀರುಮಲ್ಲನ್ನವರು, ಈ ಥರ ಗೆಳೆಯರು ಪ್ರತಿ ದಿವಸ ವಿಡಿಯೋ ಕಾಲ್ ಮಾಡಿ 40 ನಿಮಿಷ ಆದರೂ ಪ್ರತಿ ದಿವಸ ಮಾತಾಡ್ತಾ ಇದ್ವಿ, ಒಂದು ದಿವಸ ಕೂಡ ಬಿಡ್ತಿರಲಿಲ್ಲ. ಅಲ್ಲಿಯ ಒಡನಾಟ, ಆಮೇಲೆ ಅವರ ಜರ್ನಿ, ನಾನೊಬ್ಬ ಪತ್ರಕರ್ತನಾಗಿ ಅವರ ಸಿನಿಮಾ ಜರ್ನಿ ನೋಡ್ತಾ ಬಂದಾಗ ಅತೀ ಕಡಿಮೆ ವಯಸ್ಸಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಒಬ್ಬ ಗೆಳೆಯನನ್ನು ಕಳ್ಕೊಂಡಿಲ್ಲ, ನಮ್ಮ ಜೊತೆ ಇದ್ದಾರೆ. 7 ಗೆಳೆಯನಾಗಿ ಇದ್ದಾರೆ, ಇನ್ನೂ ಇರ್ತಾರೆ ನಮ್ಮ ಜೊತೆ. ಈ ಟೈಮಲ್ಲಿ ಇತ್ತೀಚಿನ ದಿನದಲ್ಲಿ ತುಂಬ ಪುಸ್ತಕಗಳನ್ನು ಓದ್ತಾ ಇದ್ದಾರೆ ಅವರು. ಅವ್ರಿಗೂ ನನಗೂ ಬೇರೆ ಬೇರೆ ಕಾರಣಕ್ಕಾಗಿ, ಪುಸ್ತಕದ ಕಾರಣಕ್ಕಾಗಿ ಬೇರೆ ಬೇರೆ ಗಲಾಟೆಗಳಾಗ್ತಾಯಿದ್ವು. ಗಲಾಟೆ ಅಂದರೆ ಚರ್ಚೆಗಳಾಗ್ತಾಯಿದ್ವು. ಅಷ್ಟು ಪುಸ್ತಕಗಳನ್ನ ಓದಲಿಕ್ಕೆ ಶುರು ಮಾಡಿದರು. ಅಂಥ ಟೈಮಲ್ಲಿ ಅವರು ಈ ಥರ ಇನ್ಸಿಡೆಂಟ್ ಆದಾಗ ಸಡನ್ನಾಗಿ ಅನಿಸಿದ್ದು, ನಾನು ಒಂದು ಪುಸ್ತಕವನ್ನು ಉಡುಗೊರೆ ಆಗಿ ಕೊಡೋಣ ಅಂತ. ಇದು ನಿಜವಾಗಲೂ ನನ್ನ ಶ್ರಮ ಅಲ್ಲ. ಈ ಪುಸ್ತಕಕ್ಕೆ 32 ಜನ ಲೇಖಕರು, ಅವ್ರು ಕೊಟ್ಟಿದ್ದ ಅವಧಿ ನಾನು ಕೇವಲ 5-6 ದಿವಸ. ಅಷ್ಟು ಜನ ಹಗಲು ರಾತ್ರಿ ಕೂತ್ಕೊಂಡು ಕೆಲಸ ಮಾಡಿ ನನಗೆ ಲೇಖನಗಳನ್ನು ಬರೆದುಕೊಟ್ರು. ಮತ್ತು ವಿಜಿ ಸರ್ ಸಹೋದರರಿಬ್ಬರು ಮತ್ತು ಅವ್ರ ಅತ್ತಿಗೆ ಎಲ್ಲರೂ ಕೂಡ ನಾನು ಏನು ಕೇಳ್ತೀನೋ, ಫೋಟೋ ಬೇಕಂದ್ರೆ ಫೋಟೋ ಕೊಡ್ತಾಯಿದ್ರು, ಟೆಕ್ಸ್ಟ್ ಬೇಕಂದ್ರೆ ಟೆಕ್ಸ್ಟ್ ಕೊಡ್ತಾಯಿದ್ರು, ನೆನಪುಗಳನ್ನ ಹಂಚ್ಕೊಳ್ತಾಯಿದ್ರು. ಮತ್ತು ಇದೆಲ್ಲ ಸಾಧ್ಯ ಆಗಿದ್ದರಿಂದ ಈ ಪುಸ್ತಕ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಈ ಪುಸ್ತಕದ ಉಡುಗೊರೆಯನ್ನು ಈ ಹುಟ್ಟುಹಬ್ಬಕ್ಕೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಗೆಳೆಯರು 32 ಜನ ಮತ್ತು ನಾನು ಸೇರಿಕೊಂಡು ಕನಿಷ್ಠ ದಿವಸಕ್ಕೆ 1 20 ಗಂಟೆ ಕೆಲಸ ಮಾಡಿದ್ವಿ ಈ ಪುಸ್ತಕಕ್ಕಾಗಿ. ನಾವು ಈ ಪುಸ್ತಕಕ್ಕೆ ಅನೇಕ ವಿಜಯವರ ಸ್ನೇಹಿತರು, ರಂಗ ಸ್ನೇಹಿತರು, ಪತ್ರಕರ್ತ ಮಿತ್ರರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ರೈಟರ್ಸು, ಬಲ್ಲವರು, ಅವ್ರ ಜೊತೆ ಕೆಲಸ ಮಾಡಿದವರು, ಇವರೆಲ್ಲರೂ ಕೂಡ ಅವರವರ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಇದು ಒಂದು ರೀತಿ ಬಯೋಗ್ರಫಿ ರೀತಿಯಲ್ಲಿ ಈ ಪುಸ್ತಕವನ್ನು ತಗೊಂಡ್ಬಂದಿದ್ದೀವಿ. ವಿಜಯವರ ಒಂದು ಸಣ್ಣ ಪರಿಚಯ ಈ ಪುಸ್ತಕದಿಂದ ಆದರೆ ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ನನ್ನ ಗುರುಗಳು ಬಂದಿದ್ದಾರೆ ಇಲ್ಲಿ. ನನ್ನನ್ನು ಬೆಂಗಳೂರಿಗೆ ಕರ್ಕೊಂಬಂದು ನನ್ನನ್ನು ಬೆಂಗಳೂರಿಗೆ ಪರಿಚಯ ಮಾಡಿಕೊಟ್ಟಿದ್ದು ಬಿ ಸುರೇಶ್ ಅವರು. ನಾನು ಧಾರವಾಡದಲ್ಲಿ ಇದ್ದಾಗ ಅವರು ನನಗೆ ಯಾವಾಗಲೂ ಹೇಳುವರು, ಯಾಕೆಂದರೆ ಅವರು ನಾನು ಬೆಳಗ್ಗೆಯಿಂದ ಕೆಲಸ ಶುರು ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೆಲಸ ಮುಗಿದೆ 12:00 ರಾತ್ರಿ 1 ಗಂಟೆಗೆ.
ಸರ್ ನಾನು ಮಲಗ್ತೀನಿ ಅಂತ ಹೇಳಿದಾಗ ನೀನು ಸತ್ತಾಗ ಏನು ಮಾಡ್ತೀಯ ಅಂತ ಕೇಳೋರು. ಸತ್ತಾಗ ಮಲಗ್ತಿದ್ದಾನೆ, ಅವಾಗ ಮಲಗಿ ಅಂತ ಈ ಕೆಲಸ ಮಾಡುವಂಥ ಆ ಪ್ರೇರಣೆಯೇ ಈ ಪುಸ್ತಕ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಭಾವಿಸ್ತೀನಿ. ಈಗ ಪುಸ್ತಕ ನೇರವಾಗಿ ಬಿಡುಗಡೆ ಮಾಡೋಣ. ವಿಜಯ್ಯವರ ಸಹೋದರರಾದಂಥ ವಿರೂಪಾಕ್ಷರು ಸಿದ್ದೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇದಕ್ಕೆ ಒಂದೊಳ್ಳೆಯ ಲೇಖನವನ್ನು ಬರೆದುಕೊಟ್ಟವರು ವಸುದೇಂದ್ರ ಸರು, ಎಮ್ ಎಸ್ ರಮೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಮಂಗಳಾ ಮೇಡಮ್ ವೇದಿಕೆ ಮೇಲೆ ಬರಬೇಕು. ಮನ್ಸೂರೆ ಸರ್, ಅವರಿಂದ ಕುಪ್ಲಿಕರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಬಿ ಸುರೇಶ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಈ ಕಾಯಕ ಪ್ರಕಾಶನದ ಪ್ರಕಾಶಕಿ ಶರಣ್ಯ ಅವರು ವೇದಿಕೆ ಮೇಲೆ ಬರಬೇಕು. ಕ್ಷೇತ್ರದ ಹಿರಿಮೆಯಿಂದ ಮಾಯಾ ನಗರಿಯ ಮೋಜನು ಕೊಡುವ ರಮ್ಯ ಮನೋಹರ. ಈ ಸಂದರ್ಭದಲ್ಲಿ ಕುಂದಾಪುರ ಸಮುದಾಯದ ಉದಯ್ ಗಾಂವ್ಕರ್ ಅನ್ನೋರು ಒಂದು ಬುಕ್ ಮಾರ್ಕ್ನ ನಮಗಾಗಿ ಮಾಡಿಕೊಟ್ಟಿದ್ದಾರೆ. ಇದರ ಕಾನ್ಸೆಪ್ಟ್ ಬಂದು ಬ್ಯಾಂಗ್ಳೂರು ಥಿಯೇಟರ್ನ ವೆಂಕಟೇಶ್ ಪ್ರಸಾದ್ ಮತ್ತು ಸುಷ್ಮಾ ಅವರದ್ದು. ದಯವಿಟ್ಟು ಎಲ್ಲರೂ ಸೊ ಎಲ್ಲರ ಪರವಾಗಿ ಶರಣಹಲ್ಲೂರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೌಗಂಧವನಕೇ.